ನನ್ನ ಹೆಸರು ಡಾಕ್ಟರ್ ಪರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ. ನಾನೀಗ ಬೆಂಗಳೂರಿಂದ ನನ್ನ ಸ್ವಂತ ಮನೆಯಿಂದ ನಿಮಗೆ ನವಾಂಶ ಚಕ್ರವನ್ನು ವಿವರಿಸಲಿಕ್ಕಿದ್ದೇನೆ. ಇದನ್ನು ಯಾರಾದರೂ ಮಾಡಿದ್ದೀರಾ ಹೇಳಿ, ಯಾಕಂದರೆ ನಾನು ನವಾಂಶವನ್ನು ಮೊದಲೇ ಹೇಳಿದ್ದೇನೆ ನಿಮಗೆ. ಇದು ಭಾಳ ಸುಲಭ ವಿಧಾನ ನೋಡಿ. ಈಗ ನಾನು ಹೇಳ್ತೇನೆ ನೋಡಿ, ಡಿಕ್ಟಮ್ ಏನನ್ನು ಹೇಳುತ್ತೆ ಹೇಳಿ. ಅಗ್ನಿತತ್ವ ರಾಶಿಗಳಿಗೆ ಚರ ಮೊದಲ ಚರ ಹಾಗೂ ಮೊದಲನೇ ರಾಶಿಯಾದ ಮೇಷದಿಂದಲೇ ಶುರು ನವಾಂಶದ ಕೌಂಟ್ಗಳು. ಅಗ್ನಿತತ್ವ ರಾಶಿಗಳಂದರೆ ಯಾವುದು? ಮೇಷ, ಸಿಂಹ, ಧನುಸು. ಅಂದರೆ ಆ ನವಾಂಶವು ಮೇಷದಿಂದಲೇ ಕೌಂಟ್ ಶುರು. ಪೃಥ್ವಿತತ್ವ ರಾಶಿಗಳಾದ ವೃಷಭ, ಆಮೇಲೆ ಕನ್ಯಾ, ತುಲ ಅಲ್ಲ, ಓಹೋ, ಕನ್ಯಾ ಹಾಗೂ ಮಕರ ರಾಶಿಗಳಿಗೆ ಮಕರದಿಂದಲೇ ಶುರು. ಆಯ್ತಾ ನಿಮಗೆ ನೋಡಿ, ಮಕರದಿಂದಲೇ ಶುರು. ಆಯ್ತಾ? ಆಮೇಲೆ ವಾಯುತತ್ವ ರಾಶಿಗಳಾದ ಮಿಥುನ, ತುಲ ಹಾಗೂ ಕುಂಭ ರಾಶಿಗಳಿಗೆ ತುಲಾದಿಂದಲೇ ಕೌಂಟ್ ಶುರು. ಕರ್ಕ, ವೃಶ್ಚಿಕ, ಮೀನ. ಯಾವುದು? ಕರ್ಕ, ವೃಶ್ಚಿಕ, ಮೀನ ರಾಶಿಗಳಿಗೆ ಕರ್ಕ ರಾಶಿಯಿಂದೇ ಶುರುವಾಗ್ತದೆ. ಈಗ ನೋಡಿ, ಮೇಷ, ಸಿಂಹ, ಧನುಸ್ಸಿಗೆ ಮೇಷ ಒಂದನೇ ನವಾಂಶ, ಎರಡನೇ ನವಾಂಶ ವೃಷಭ, ಮೂರನೇದು ಮಿಥುನ, ನಾಲ್ಕನೇ ನವಾಂಶ ಕರ್ಕ, ಐದನೇ ನವಾಂಶ ಸಿಂಹ, ಆರನೇ ನವಾಂಶ ಕನ್ಯಾ, ಏಳನೇ ನವಾಂಶ ತುಲ, ವೃಶ್ಚಿಕ ಎಂಟು, ಒಂಬತ್ತು ಧನುಸ್ಸು. ಅದೇ ವೃಷಭ, ಕನ್ಯಾ, ಮಕರ, ಮೇಷ, ವೃಷಭ, ಮಿಥುನ, ಆಯ್ತಾ, ಕರ್ಕ. ಓಕೆ. ಸೊ ವೃಷಭ, ಕನ್ಯಾ, ಮಕರದವರಿಗೆ ಮಕರದಿಂದಲೇ ಶುರು. ಯಾಕೆ? ವೃಷಭದಿಂದ ಒಂಬತ್ತನೇ ಮನೆ ಮಕರ ಚರರಾಶಿ. ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ ಅಂತ ಒಂಬತ್ತು ನವಾಂಶ ಹಾಕ್ತೀವಿ. ಮಿಥುನ, ತುಲ, ಕುಂಭ ದ್ವಿಸ್ವಭಾವ ರಾಶಿಗಳು. ಓಹೋ, ಇಲ್ಲ ಇಲ್ಲ, ಇದು ವಾಯುತತ್ವ ರಾಶಿಗಳು. ಆವಾಗ ತುಲಾದಿಂದಲೇ ಶುರು, ಯಾಕಂದರೆ ಮಿಥುನದಿಂದ ಐದನೇ ರಾಶಿ ತುಲಾದಿಂದಲೇ ಶುರು ಆಗ್ತದೆ. ತುಲ, ವೃಶ್ಚಿಕ, ಧನುಸು, ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ. ಕರ್ಕ, ವೃಶ್ಚಿಕ, ಮೀನ ಜಲರಾಶಿಯಗಳಾದ ಅವರಿಗೆ ಕರ್ಕದಿಂದಲೇ ಶುರು. ಅಲ್ಲಿ ಹೇಗೆ ಮೇಷದಿಂದಲೇ ಚರರಾಶಿ ಶುರುವಾಯಿತು, ಇಲ್ಲಿ ಕರ್ಕದಿಂದ ಚರರಾಶಿಯಿಂದಲೇ ಶುರು. ಕರ್ಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನುಸ್ಸು, ಮಕರ, ಕುಂಭ, ಇಷ್ಟೇ. ಆಯಿತಾ? ಬಹಳ ಸುಲಭ ಇದೆ, ಮಾಡಿ. ನಮಸ್ಕಾರ.